ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಿವರಾಜ್ ಕುಮಾರ್ ಜೊತೆ ಮಾತಾಡ್ತಾ ಇದ್ವಿ ಭಜರಂಗಿ ಚಿತ್ರದ ಬಗ್ಗೆ. ಸರ್ ಹೇಳಿ ಸರ್, ಸಿನಿಮಾ ಸ್ಟಾರ್ಟ್ ಆಗಿ ಇನ್ನು 50% ಮುಗಿಯೋಷ್ಟರಲ್ಲಿ ಇನ್ನೊಂದು ಸಿನಿಮಾ ಪ್ಲಾನ್ ಮಾಡಿದ್ರೆ ಇಟ್ ಶೋಸ್ ಯುವರ್ ಕೆಮಿಸ್ಟ್ರಿ ಒಂದು ಟೀಮು ಬಾಂಡಿಂಗ್ ಹಾಗೇನೆ ಹಾಗೇನೆ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ ನಟರಾಜ್ ಸರ್ ಮತ್ತೆ ಆಮೇಲೆ ಜಾಕ್ ಮಂಜು ಅವರು ಅವರಿಬ್ರು ಸೂಪರ್ ಮಂಜುರಿ ಹಿಂದೆ ಡೆಡ್ಲಿ ಮತ್ತೆ ಆಮೇಲೆ ಲೈಫ್ ಅವ್ರದ್ದು ರಿಲೇಟಿವ್ ಆದಂತಾನೆ ನಟರಾಜ್ ಆರ್ ನಟರಾಜ್ ಗೌಡ ಅವರು ಅವರು ಅವರಿಬ್ಬರು ಟ್ರೆಮೆಂಡಸ್ ಸಪೋರ್ಟ್ ನಿಜ. ಏನು ಸುಳ್ಳು ಹೇಳಬಾರ್ದು ನೀವಿದು ಏನಿದು ನೋಡ್ತಾ ಇರ ಆಲ್ ಕ್ರೆಡಿಟ್ ಶುಡ್ ಗೋ ಟು ದೆಮ್. ಆಮೇಲೆ ನಮ್ಮ ಆರ್ಟಿಸ್ಟ್ ಏನು ಮಾಡ್ತೀಯ ಮಾಡು ಮತ್ತು ಆಮೇಲೆ ಐ ಶುಡ್ ಥ್ಯಾಂಕ್ ಆಲ್ ದಿ ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ ಎಷ್ಟೇ ಟಫ್ ಪೋರ್ಷನ್ ಇದ್ದರು ಎಷ್ಟೇ ಇದ್ದರು ನನಗೆ ಮಾರ್ನಿಂಗ್ ಬಂದಾಗ ಐ ಬಿ ದ ಸೇಮ್ ಫ್ರೆಶ್ ಪರ್ಸನ್. ದಿಸ್ ಈಸ್ ನಥಿಂಗ್. ಫೈಟ್ ಎಪಿಸೋಡಲ್ಲಿ ನೋಡಬೇಕಾಯ್ತು ಇಲ್ಲಿ ಇಂಟರ್ವಲ್ ಪಾಯಿಂಟ್ ಫೈಟ್ ತೆಗೆದ್ವಿ ಕೀಪಿಂಗ್ ಅರೌಂಡ್ 30 ಫೈಟರ್ಸ್ ಇಲ್ಲಿ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಶಿವಣ್ಣ. ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್ ನೈಸ್ ಫೀಲ್. ಒಂದ್ಸತಿ ಮಳೆ ಬಂತು ಗಾಳಿ ಬಂತು ವಿ ಸಾ ರಿಯಲ್ ಗಾಳಿ ಸೆಟ್ ಸೆಟ್ ಕಿತ್ಕೊಂಡು ಹೊಡೋಯ್ತು ಆ ಕಡೆ ಎಲ್ಲ ಮನೆಗೆ ಎಲ್ಲ ವರ್ಷ ಬಿದೋದು ಅಲ್ಲಿ ಈ ಸೆಟ್ ಹಾಕಿರೋ ಸೆಟ್ ಹಾಕಿದಾಗ ಸುಮಾರು ಸರಿ ಬಿದೋಯ್ತು. ಮತ್ತೆ ಇಲ್ಲಿ ಟ್ವಿಸ್ಟರ್ಗಳು ಜಾಸ್ತಿ ಇಲ್ಲಿ ನೀವೇನಾದ್ರು ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒಂದೇನು 3-4 ಗಂಟೆ ಅಷ್ಟರಲ್ಲಿ ಒಂದೊಂದು ಸರಿ ಬರುತ್ತೆ ಟ್ವಿಸ್ಟರು. 5 ನಿಮಿಷ ನಿಂತಿರ್ಬೇಕು ಸುಮ್ಮನೆ ನಾವು ಕಿತ್ಕೊಂಡು ಹೊಡೆಯತ್ತ ಆ ರೀತಿ ಬರುತ್ತೆ ಟ್ವಿಸ್ಟರ್ಸ್ ಇಲ್ಲಿ. ಈ ಸಾಂಗ್ ಐ ಆಮ್ ಶ್ಯೂರ್ 100% ಪೀಪಲ್ ವಿಲ್ ರಿಯಲ್ ತುಂಬ ಇಷ್ಟ. ಮಂಜುನಾಥ ಬಂದಿತ್ತಲ್ಲ ನಮ್ಮ ನಮೋ ಮಂಜುನಾಥ ಬಂದಿತ್ತಲ್ಲ ಇಟ್ ಈಸ್ ಆಫ್ ದಟ್ ಕೈಂಡ್ ಆ ಥರದ್ದು. ಇದರಲ್ಲಿ ಆಂಜನೇಯ ಹನುಮಾನ್ ಚಾಲೀಸಲ್ಲಿ ಹಾಕಿದ್ದಾರೆ. ಓಕೆ, ಹನುಮಾನ್ ಚಾಲೀಸೇ ಮೇನ್. ಹನುಮಾನ್ ಚಾಲೀಸ್ನ ಈ ಥರ ಏನು ಬೇರೆ ರೀತಿ ರೀಮಿಕ್ಸ್ ಮಾಡಿ ಅದನ್ನು ಹಾಳು ಮಾಡಿ ಇಟ್ ಇಸ್ ಓನ್ಲಿ ಆನ್ ಆಂಜನೇಯ. ಆಂಜನೇಯನ ಶಕ್ತಿ ಆಂಜನೇಯನ ಪವರ್ನ ಹೇಳ್ತಾ ಹೋಗಿ ವಿತ್ ಹನುಮಾನ್ ಚಾಲೀಸ್ನ ಹೇಳಿರೋದು ನಾಗೇಂದ್ರ ಪ್ರಸಾದ್ ಅವರು ಬರೆದ ಲಿರಿಕ್ಸು. ಶಂಕರ್ ಮಾದೇವನ್ ಅವರು ಹಾಡಿದ್ದಾರೆ ಭಾಳ ಫಸ್ಟ್ ಕ್ಲಾಸ್. ಅಂದರೆ ನಾವೀಗ ಏನು ಮಾಡಿದ್ವಿ ಸುಮಾರು ಜನ ಟ್ರ್ಯಾಕ್ಗಳು ತೊಗೊಂಬಂದು ಏನು ಕೊರಿಯೋ ಮಾಡಿ ಮತ್ತು ಆಮೇಲೆ ಆಡ್ತಾರೆ. ನಾವು ಇಲ್ಲಿ ಕೊರಿಯೋಫ್ ಮಾಡ್ಬೇಕಾದ್ರೆ ಒರಿಜಿನಲ್ ಸಿಂಗರ್ಗೆಲ್ಲ ಹಾಡಿಸ್ಕೊಂಡು ಫೈನಲ್ ಮಿಕ್ಸ್ ಮಾಡಿ ತಂದ್ಬಿಟ್ಟಿನಿ ನನ್ನ ಟ್ರ್ಯಾಕ್ನ. ಎಕ್ಸ್ಪ್ರೆಷನ್ಸ್ ಶಿವಣ್ಣಂದು ಪಕ್ಕ ಇರತ್ತೆ ಅವಾಗ. ಶಂಕರ್ ಮಾದೇವನ್ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಸೊ ಅದೇ ಎಕ್ಸ್ಪ್ರೆಷನ್ ಶಿವಣ್ಣನ ಕೊಡ್ತಿದ್ದಾರೆ. ಇವ್ರದ್ದು ನಾನು ಏನು ಹೇಳೋಕ್ಕೋಗಲ್ಲ. ಸಾಂಗ್ ಬಂದಮೇಲೆ ಗೊತ್ತಾಗುತ್ತೆ. ಈವನ್ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಇರಬೇಕಲ್ವಾ, ಐಂದ್ರಿತಾ ಆ್ಯಂಡ್ ರುಕ್ಮಿಣಿ ಅಂತ. ಇಲ್ಲ ಅದು ಬಿಟ್ಟು ಸಾಕಷ್ಟು ನಮ್ಮದೊಂದು ಫ್ಲ್ಯಾಶ್ ಬ್ಯಾಕ್ಸ್ ಎಲ್ಲ ಹೋಗುತ್ತೆ. 80 ಇಯರ್ಸ್ ಹೋಗ್ತೀನಿ, 40 ಇಯರ್ಸ್ಗೆ ಬರ್ತೀನಿ, ಪ್ರೆಸೆಂಟಿಗೆ ಬರ್ತೀನಿ. ಸೊ ಅದರಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತಾರೆ. ಅದರಲ್ಲಿ ಇನ್ನೊಂದು ರುಕ್ಮಿಣಿ ಅಂತ ಒಂದು ಬೊಮ್ಮಲಾಟಮ್ ಅಂತ ತಮಿಳ್ ಸಿನಿಮಾ ಮಾಡಿದ್ರು ನಾನಾ ಪಟೇಕರ್ ಅವ್ರ ಜೊತೆ, ಭಾರತಿರಾಜ್ ಅವ್ರದ್ದು. ಸೊ ಅವರು ಶೀ ಈಸ್ ಅ ಬ್ಯೂಟಿಫುಲ್ ಕ್ಲಾಸಿಕಲ್ ಡ್ಯಾನ್ಸರ್. ಅವರೊಂದು ತುಂಬ ಮುಖ್ಯವಾದ ರೋಲ್ ಮಾಡ್ತಿದ್ದಾರೆ ನಮ್ಮ. ಅದ್ಬಿಟ್ರೆ ಮೈನ್ ಹೀರೋಯಿನ್ ಆಗಿ ಶಿವಣ್ಣನ ಜೊತೆ ಐಂದ್ರಿತಾ ಕಾಣಿಸ್ತೀವಿ. ಸೊ ಕಡ್ಡಿ ಪುಡಿಲಿ ನಿಮ್ಮ ಜೊತೆ ಮಾಡಿದ್ಮೇಲೆ ಇದು ಅವ್ರು ಮಾಡ್ತಾರ ಎರಡನೇ ಟೈಮ್ ಅಲ್ಲ ಪಾತ್ರ ಮಾಡ್ತಾರೆ, ಅದು ಹೇಗಿತ್ತು ಐ ಮೀನ್ ಕಾಂಬಿನೇಷನ್? ಶಿ ಇಸ್ ವೆರಿ 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 ಟ್ಯಾಲೆಂಟೆಡ್ ಹುಡುಗಿ ಪಾಪ. ಯಾವಾಗ ಸೂಪರ್ ವರ್ಕ್, ಆಪರ್ಚುನಿಟಿ ಸಿಗಲ್ಲ ಶಿವಣ್ಣ ನಮಗೆ. ಆಪರ್ಚುನಿಟಿ ಯಾವ್ದಾರ ಒಂದು ಮಾಡಬೇಕು ಪಾಪ ಅವಳಿಗೆ. ನಮಗೆ ಯಂಗ್ಸ್ಟರು ಪಾಪ ಹಂಗೆ ಹೇಳ್ಬೇಕಾದ್ರೆ ಮುದ್ದಾಗಿ ಹೇಳ್ತಿತ್ತು ಏನೋ ನಮಗೊಂದು ಏನೋ ನಂಗೆ ಅವಾರ್ಡ್ ಬರಬೇಕು ಅಂತ. ಪಾಪ ಆಕೆ ಎಷ್ಟು ಸ್ವೀಟ್ ಅವಳಿಗೆ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಏನಾದರೂ ಬೆಸ್ಟ್ ಪರ್ಫಾರ್ಮರ್ ಅಂತ. ಶಿವಣ್ಣ ಪರ್ಸ್ನಲ್ ಆಗಿ ನಿಂತು ಆ ಪೊಸಿಷನಲ್ಲಿ ನಿಂತು ನಾನು ಆ್ಯಕ್ಚುಲಿ ಡೈಲಾಗ್ ಹೇಳ್ಕೊಬಿಟ್ಟು ಹೇಗೆ ಬರಬೇಕು ಅಂತ ಹೇಳ್ತೀನಿ. ಶಿವಣ್ಣ ಆ್ಯಕ್ಟ್ ಮಾಡಿ ಓ ಸೀನ್ಗಳು ಮುಗ್ದೇ ಇಲ್ಲ, ಸಖತ್ ಸೀನ್ಗಳು ಮುಗ್ದೇ ಇಲ್ಲ, ಕಂಟಿನ್ಯೂ ಮಾಡಿದೀವಿ ನೆಕ್ಸ್ಟ್ ಡೇಗೆಲ್ಲ. ಯಾಕಂದ್ರೆ ಚೆನ್ನಾಗಿ ಬರಬೇಕು ಪರ್ಫಾರ್ಮೆನ್ಸು ಅಂತ. ಹರ್ಷ ಟೋಟಲ್ ಆಗಿ ಎಲ್ಲರ ಪಾತ್ರನೂ ದಸ್ ವಿ ಕಾಲ್ ಡೈರೆಕ್ಟರ್ ಕ್ಯಾಪ್ಟನ್ ಆಫ್ ಶಿಪ್ ಅಂತ ಯಾಕಂತೀವಿ ಅಂದರೆ ಪ್ರತಿಯೊಂದು ಪಾತ್ರ ಅಪ್ಪಾಜಿ ಯಾವಾಗಲೂ ಹೇಳೋರು ಯಾತಿಗೆ ನಾವು ಡೈರೆಕ್ಟ್ರ್ ಮರ್ಯಾದೆ ಕೊಡ್ಬೇಕಂದ್ರೆ ನಾವು ಮಟ್ಟಿಗೆ ಒಂದು ಪಾತ್ರ ಮಾಡ್ಬಿಟ್ಟು ಹೋಗ್ತೀವಿ, ಏನೋ ಒಂದು ಜೊತೆಲಿ ಒಂದು ಇಂಪ್ರೋವೈಸ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅವರು ಇಡೀ ಪಾತ್ರನ ಮೈಂಡ್ಲಿ ಅರ್ಸ್ಕೊಂಡಿರ್ತಾರೆ. ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಸೈಡ್ ಕ್ಯಾರೆಕ್ಟರ್ ಎಲ್ರದ್ದು ಈ ರೀತಿ ಬರಬೇಕಂತ ಒಂದು ಭಾವನೆ ಇರುತ್ತೆ ಅವ್ರದ್ದೊಂದು. ಸೊ ಆ ಪ್ರೆಸೆಂಟೇಷನ್ ನಾವು ಮ್ಯಾಚ್ ಆಗಬೇಕು. ಮ್ಯಾಚ್ ಆದಾಗ ಏನಾಗುತ್ತೆ ಅಂದರೆ ಆಮೇಲೆ ನಮ್ದು ಎಕ್ಸ್ಟ್ರಾ ನಾವು ಏನು ಕೊಡೋಕ್ಕಾಗುತ್ತೆ ಅದು ಕೊಡಬೇಕು ಹೊರತು. ಬಟ್ ಈಸ್ ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬುಲೆಟ್ ಪ್ರಕಾಶ್ ಇರ್ಬೋದು ಕಾಮಿಡಿ ಅಂದಾಗಲೂ ಏನೋ ಬಂದು ಬಾಯ್ ಬಂದಾಗ ಮಾತಾಡೋದಲ್ಲ. ಯು ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ದೇ ಶುಡ್ ನಾಟ್ ಬಿ ಎಲ್ಲಿ ಒಂದು ಸೀನ್ ಆಗಬೇಕಾದ್ರೆ ಏನೋ ಮಾತಾಡ್ಕೊಂಡು ಹೋಗೋದು ಇಲ್ಲ. ಇಂಟ್ರಪ್ಷನ್ ಬಂದರೂ ಇಟ್ ಶುಡ್ ಬಿ ಪ್ರಾಪರ್ ಫಾರ್ ಅ ಸೀನ್. ಸುಮ್ಮನೆ ಮಧ್ಯದಲ್ಲಿ ಬ್ರೇಕೇಜ್ ಆಗೋದು ಜನಗಳಿಗೆ ಏನು ಆಡಿಯೋ ಕೇಳದೇ ಇರೋದು ಅದೆಲ್ಲ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಳೋದು. ನಾವು ಇಲ್ಲಿ ಸೆಟ್ಟಲ್ಲಿ ನಕ್ಕಿದ್ರೆ ವೇಸ್ಟು, ಜನ ಅಲ್ಲಿ ನಗ್ಬೇಕಲ್ಲ. ಸೊ ಅದಕ್ಕೆ ಯಾವುದು ತೋರಿಸದೇ ಇರೋ ಥರ ಮಾಡಿದೆ. ಮತ್ತು ಆಮೇಲೆ ಐ ಶುಡ್ ರಿಯಲಿ ಥ್ಯಾಂಕ್ ನನ್ನ ಸಿನಿಮಾದ ಕ್ಯಾಮ್ರಾಮ್ಯಾನ್ ಆನಂದ. ಪಾಪ ಅವ್ನು ಇದೇನೆ ಅಂದರೆ ಅವ್ನು ಸಾಕಷ್ಟು ಸಿನಿಮಾಗಳು ಮಾಡ್ಯಾನೆ. ಫಸ್ಟ್ ಸಿನಿಮಾ ಬಿಟ್ಟಿದ್ದಾರೆ, ಹಾಂ, ತುಂಬ ಚೆನ್ನಾಗಿ ಮಾಡ್ಯಾನೆ. 100% ಅವನು ಟಾಪ್ ಲಿಸ್ಟ್ ಆಫ್ ದಿ ಕ್ಯಾಮ್ರಾಮನ್ಸಲ್ಲಿ ಅವನು ಒಬ್ಬ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವನ ಜೊತೆ ಫಸ್ಟ್ ಟೈಮ್ ಫಿಲಮಿಗೆ ಇಲ್ಲಿಗೆ ಮಾಡ್ತಿರೋದು. ಅಂದರೆ ಅವನಿಗೆ ಯಾರು ಜಾಸ್ತಿ ಅವನಿಗೆ ಬೇಕಾಗಿದ್ದೆಲ್ಲ ಕೊಡ್ತಾರೆ ಇಲ್ಲಿ ಒಬ್ಬ ಅಲ್ಲಿ ಕ್ಯಾಮ್ರಾಮನ್ಗೆ ಏನೇನು ಬೇಕೋ ಎಲ್ಲ ಸಾಕ ಸಿಗ್ತದೆ.
ಅವನಲ್ಲಿರೋ ಟ್ಯಾಲೆಂಟ್ ಪೂರ್ತಿ ಹೊರಗಾಕಿ ಮಾಡ್ತೀನಿ. ಸೂಪರ್ ಕ್ಯಾಮ್ರಾಮನ್. ಈವನ್ ಸಾಕಷ್ಟು ಜನ ಈ ಬಜರಂಗಿಂದ ಇಂಪ್ರೂವ್ಮೆಂಟ್ ಆಗ್ತಾರೆ. ಆಸ್ ಯು ಟೋಲ್ಡ್ ಐಂದ್ರಿತಾ ಕೂಡ ಇಂಪ್ರೂವ್ಮೆಂಟ್ ಆಗಿ ಹೇಳೋಕ್ಕಾಗಲ್ಲ. ಇಂಪ್ರೂವ್ಮೆಂಟ್ ಅಲ್ಲ, ದೇವ್ರ ದಯದಿಂದ ಎಲ್ಲರೂ ಇಲ್ಲ ಅಂದ್ರೆ ಆ ಪರ್ಫಾರ್ಮೆನ್ಸ್ಗೆ ಹೋಲ್ಡ್ ಬರ್ತಾ ಇದೆ. ಎಲ್ರಿಗೂ ಒಂದೇನೋ ಒಂದು ಅಂದ್ರೆ ಎಲ್ಲರಿಗೂ ಒಂದೇನೋ ಜೋಶ್ ಇದೆ. ಹೌದು, ಮಾಡಲೇಬೇಕು. ನಾವು ತುಂಬಿದ್ದ ಹೇಗೆ ಬಂದಿದೆ ಗೊತ್ತಿಲ್ಲ, ಬೈ ಆ ಬೈ ಏನಲ್ಲಿ ಗಾಡ್ಸ್ ಗ್ರೇಸ್ ಎಲ್ಲರೂ ತುಂಬ ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡ್ತಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಕ್ಯಾಮ್ರಾಮನಿಂದ ಹಿಡಿದು ಆರ್ಟಿಸ್ಟ್ಗಳಿಂದ ಹಿಡಿದು ಎಲ್ಲರಿಗೂ. ಫಾರ್ ಎಕ್ಸಾಂಪಲ್ ಮೇನ್ ನಮ್ಮ ಹೀರೋ ಶಿವಣ್ಣನೇ ಅವರೇ ಅವರೇನೇ ಹಾಗೆಲ್ಲ ಮೇಕಪ್ ಎಲ್ಲ ತುಂಬ ಡಲ್ ಮಾಡಿದಿರ ಅನ್ಸುತ್ತೆ ಈ ಸಾಂಗಿಗೋಸ್ಕರ. ಇದರಲ್ಲಿ ಡಸ್ಟ್ ಇದೆಯಲ್ಲ, ವಾಂಟೆಡ್ಲಿ ದಟ್. ಅದರ್ವೈಸ್ ಗ್ಲಾಮರ್ ಇಸ್ ದೇರ್. ಅವನು ಈಸ್ ಎ ಗ್ಲಾಮರಸ್ ಫೆಲೋ. ಅವನದೆಲ್ಲ ವೆರಿ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲಮ್ಮ, ವೆರಿ ನ್ಯಾಚುರಲ್. ಎಲ್ಲೋ ಒಂದು ಕಡೆ ಆಡಂಬರವಾಗಿ ತೋರಿಸ್ದೇನೆ, ಎಲ್ಲಿ ಆಡಂಬರ ಬೇಕೋ ಅಲ್ಲಿ ಹೋಂಡಾ ಆಕ್ಟಿವ್ ಓಡಿಸ್ಕೊಂಡು ಇರ್ತಾರೆ ಹೀರೋ. ಅದು ಭಾಳ ಖುಷಿ ಆಗುತ್ತೆ. ನಾನೇನು ಬುಲೆಟ್ ಕೊಡೋದಾಗಲಿ ಇದು ಕೊಡೋದಾಗಲಿ ಕಾರ್ ಕೊಡೋದಾಗಲಿ ಜೀಪ್ ಹೋಂಡಾ ಆಕ್ಟಿವ್ ಓಡಿಸ್ಕೊಂಡು ಆರಾಮಾಗಿ ರೋಡಲ್ಲಿ ಓಡಾಡ್ಕೊಂಡಿರ್ತಾರೆ. ದಟ್ ಈಸ್ ಮೈ ಹೀರೋ. ನೆಕ್ಸ್ಟ್ ಹೇಗೆ ಅದರಲ್ಲಿ ಲಿಂಕ್ ಆಗಿ ಚೇಂಜ್ ಆಗುತ್ತೆ, ಯಾವ ಲೆವೆಲ್ಗೆ ಹೋಗ್ತಾರೆ ಅಂತ ಹೋಗುತ್ತೆ. ಅದು ಬಜರಂಗಿ ನೋಡಿ ತಿಳ್ಕೊಬೇಕು. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ನವೆಂಬರ್ 50 ಡೇಸ್ ಆದಮೇಲೆ ಇನ್ನೊಂದು ಕೂಡ ಸ್ಟಾರ್ಟ್ ಆಗಲಿ, ಮತ್ತೆ ಅದೇ ರೀತಿ ಆ ಸೆಟ್ಟಿಗೆ ಬಂದ್ಬಿಟ್ಟಿಗೆ ಮಾತಾಡೋಣ ಕೂತ್ಕೊಂಡು. ಅಲ್ಲೇ ಏನಿದೆ ಏನು ಅಂದ್ಕೊಂಡು ಆಗಲಿ ದೇವ್ರದಿಂದ ಆಗಲಿ ಒಳ್ಳೇದಾಗಲಿ, ಆದಷ್ಟು ಬೇಗ ಬರಲಿ ಬಜರಂಗಿ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಒಳ್ಳೇದಾಗಲಿ ಹರ್ಷ, ಗುಡ್ ಲಕ್. ಥ್ಯಾಂಕ್ ಯು. ನೀವೇ ಬರಬೇಕು, ನಾನು ಬರ್ಬೇಕು, ಎದ್ದೇ ಬಂದು ಜಾಗದಲ್ಲಿ. ಬಜರಂಗಿ ಶೂಟಿಂಗ್ ಸೆಟ್ನಲ್ಲಿ ಇಷ್ಟೊಂದು ಸಿನಿಮಾದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಶಿವರಾಜ್ ಕುಮಾರ್ ಸಿಕ್ಸ್ ಪ್ಯಾಕ್ ಮಾಡೋದ್ರ ಬಗ್ಗೆನೂ ಹೇಳಿದ್ರು, ಅಷ್ಟೇ ಅಲ್ಲದೆ ಸಿನಿಮಾ ಹಾಕಿರೋ ಸೆಟ್ ಬಗ್ಗೆನೂ ನೋಡಿದ್ವಿ. ಇನ್ನೇನು ಕೆಲವು ದಿನಗಳು ಸಿನಿಮಾ ರಿಲೀಸ್ ಆಗುತ್ತೆ, ಅದಕ್ಕಿಂತ ಮುಂಚೆ ಸಿನಿಮಾದ ಬಗ್ಗೆ ಇನ್ನೂ ಸಾಕಷ್ಟು ಡೀಟೇಲ್ಸ್ ಕೊಡ್ತೀವಿ. ಸದ್ಯಕ್ಕೆ ಇವತ್ತಿನ ಬಜರಂಗಿ ಶೂಟಿಂಗ್ ಸೆಟ್ನಲ್ಲಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.